ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಗತ ಮಕ್ಕಳೇ ಈ ಮೊದಲನೇ ಅವಧಿಯಲ್ಲಿ ನಾವು ನಾವೆಲ್ಲರೂ ಒಂದೇ ಎಂಬ ಪದ್ಯದ ಕುರಿತು ಅಭ್ಯಾಸವನ್ನು ಮಾಡಿದ್ದೇವೆ ಇವಾಗ ಆ ಪದ್ಯದ ಕುರಿತು ಅಭ್ಯಾಸ ಚಟುವಟಿಕೆಯನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ನಿಮ್ಮ ಕ್ಲಾಸ್ ವರ್ಕ್ ನೋಟ್ಬುಕ್ಕಿನಲ್ಲಿ ನಾವೆಲ್ಲರೂ ಒಂದೇ ಎಂಬ ಪದ್ಯದ ತಲೆಬರ ಹಾಕಿ ಪೂರ್ತಿ ಪದ್ಯವನ್ನು ಸರಿಯಾದ ಶುದ್ಧವಾದ ಬರಹದಲ್ಲಿ ಬರೆದು ಕೆಳಗಡೆ ಆ ಪದ್ಯವನ್ನು ಬರೆದ ಕವಿಯ ಹೆಸರನ್ನು ಬರೆಯಿರಿ ಇನ್ನು ಈ ಪದ್ಯದಲ್ಲಿ ಬರುವಂಥ ಹೊಸ ಪದಗಳ ಅರ್ಥಗಳನ್ನು ತಿಳಿಯೋಣ ಮೊದಲನೆಯದಾಗಿ ಮನುಜ ಮನೋಜ ಅಂದರೆ ಮಾನವ ಮನುಷ್ಯ ಎಂದು ಅರ್ಥ ಬೆಳಗುವ ಅಂದರೆ ಪ್ರಕಾಶಿಸು ಹೊಳೆ ಎಂದರ್ಥ ಮೂರನೇದಾಗಿ ಕುಲ ಕುಲ ಅಂದ್ರೆ ಜಾತಿ ನಾಲ್ಕನೇದು ನುಡಿ ನುಡಿ ಅಂದರೆ ಭಾಷೆ ನಮ್ಮ ಮಾತೃಭಾಷೆ ಯಾವುದು ಕನ್ನಡ ಐದನೇದಾಗಿ ಹುಲಿಯಲಿ ಹುಲಿಯಲಿ ಅಂದರೆ ಹೇಳಲಿ ಉಚ್ಚರಿಸಲಿ ಅಂದ ಎಂದರ್ಥ ಶಕ್ತಿ ಅಂದರೆ ಬಲ ಎಂದರ್ಥ ಇನ್ನು ಈ ಪದ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಆಯ್ದು ಕೊಡಲಾಗಿದೆ ಅವುಗಳನ್ನು ನೋಡೋಣ ಮೊದಲನೇದಾಗಿ ಜಗತ್ತನ್ನು ಬೆಳಗುವವರು ಯಾರು ಅಂತ ಪ್ರಶ್ನೆ ಇದೆ ಜಗತ್ತನ್ನು ಬೆಳಗೋರು ಯಾರು ನಿಮ್ಮೆಲ್ಲರಿಗೂ ಗೊತ್ತು ಸೂರ್ಯ ಅಂತ ಹೌದಾ ಎರಡನೇದಾಗಿ ನಮ್ಮೆಲ್ಲರಿಗೂ ಕುಡಿಯಲು ಏನು ಅವಶ್ಯಕ ನಮ್ಮೆಲ್ಲರಿಗೂ ಕುಡಿಯಲು ನೀರು ಅವಶ್ಯಕ ಏನು ಇರದಿದ್ದರೂ ಹಸಿವು ಆದ್ರೂ ತಡ್ಕೊಳ್ತದಾದ್ರೆ ನೀರಡಿಕೆ ಆದ್ರೆ ತಡ್ಕೊಳ್ಳೋದಿಲ್ಲ ಇವು ಮೂಲಭೂತ ಅವಶ್ಯಕತೆಗಳು ಇನ್ನು ಮೂರನೇದಾಗಿ ನಮ್ಮ ಭಾಷೆ ಯಾವುದು ಅಂತ ಅದಕ್ಕೆ ಪ್ರಶ್ನೆ ನಮ್ಮ ಭಾಷೆ ಮಾತೃಭಾಷೆ ಯಾವುದು ಕನ್ನಡ ನಾಲ್ಕನೇದಾಗಿ ಈ ಪದ್ಯವನ್ನು ಬರೆದ ಕವಿ ಯಾರು ಈ ಪದ್ಯವನ್ನು ಬರೆದ ಕವಿ ಹೆಸರು ರತ್ನ ಕಾಳೇಗೌಡ ಈ ಥರನಾಗಿ ಸರಿಯಾಗಿ ಅನುಕ್ರಮ ಸಂಖ್ಯೆಯನ್ನು ಹಾಕಿ ಪ್ರಶ್ನೋತ್ತರಗಳನ್ನು ಬರೆಯಿರಿ ವಿದ್ಯಾರ್ಥಿಗಳೇ ನಾವೆಲ್ಲರೂ ಒಂದೇ ಈ ಪದ್ಯವನ್ನು ಪೂರ್ತಿಯಾಗಿ ಕಂಠಪಾಠ ಮಾಡಿರಿ ಮತ್ತು ಪದಗಳ ಅರ್ಥ ಪ್ರಶ್ನೋತ್ತರಗಳನ್ನು ಬರೆದು ಓದಬೇಕು ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು